ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸರಿ ಇವತ್ತು ಒಂದು ಸ್ವಲ್ಪ ವ್ಲಾಗ್ ರೀತಿ ವಿಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡೆ ಮೊನ್ನೆ ಮೊನ್ನೆಲ್ಲ ರೆಸಿಪಿ ವಿಡಿಯೋ ಈ ರೀತಿ ಎಲ್ಲನೂ ಪೋಸ್ಟ್ ಮಾಡಿದ್ದೆ ಇವತ್ತು ಸಿಂಪಲ್ ಆಗಿ ಒಂದು ರೆಸಿಪಿ ತೋರಿಸ್ತೀನಿ ನಿಮಗೆ ಆ್ಯಂಡ್ ನೆಕ್ಸ್ಟು ಮಾರ್ನಿಂಗ್ ಹೊತ್ತು ಬೆಳಗ್ಗೆ ಈ ರೀತಿ ಈಚೆ ಬಂದು ಲೈಟ್ ಆಫ್ ಆಗಿರಲ್ಲ ನಮ್ಮನೆ ಹತ್ರ ಸುಮಾರು ಒಂದು ಆರು ಆರೂವರೆವರೆಗೂ ಆನಲ್ಲೇ ಇಟ್ ಇಟ್ಟಿರ್ತಾರೆ ಒಂದು ರೀತಿ ವಾಕಿಂಗ್ ಮಾಡ್ಕೊಂಡು ಎಲ್ಲ ನೋಡೋದು ಒಂದು ರೀತಿ ಖುಷಿ ಕೊಡುತ್ತೆ ಮತ್ತು ನಮ್ಮನ್ನು ಚುರುಕಾಗಿ ಮಾಡುತ್ತೆ ಸೊ ಈ ರೀತಿ ಟಿಪ್ಪನ್ನು ನೀವು ಒಂದ್ಸಲ ಫಾಲೋ ಮಾಡಿ ಯಾಕಂದರೆ ಎದ್ದಿದ ತಕ್ಷಣ ಕೆಲಸಕ್ಕೆ ಹೋಗೋದು ಕೆಲಸ ಮಾಡೋದಕ್ಕೆ ಅಡುಗೆ ಮನೆಗೋ ಹಾಲಲ್ಲೋ ಕೆಲಸ ಮಾಡೋದಕ್ಕಿಂತ ಒಂದು ಸ್ವಲ್ಪ ಹೊರಗಡೆ ಬಂದು ಆಕ್ಸಿಜನ್ ತೊಗೊಂಡು ಒಳಗಡೆ ಕೆಲಸ ಮಾಡೋದು ತುಂಬ ಒಳ್ಳೆಯದು ಮಾರ್ನಿಂಗ್ ಬಂದು ನಾನೀಗ ಮುದ್ದೆ ಮಾಡ್ತಾ ಇದ್ದೀನಿ ಬಸ್ಸಾರ್ ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತೀರಾ ಟಿಫನ್ ತಿನ್ನಲ್ವಾ ನೀವು ಯಾಕೆ ಟಿಫನೇ ಮಾಡಲ್ಲ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಮುದ್ದೆ ಮಾಡ್ತಿರಲ್ಲ ಅಂತ ಕಾರಣ ಇದೆ ಮನೇಲಿ ಮ ಮನೆಯವರು ಮುದ್ದೆ ತಿಂತಾರೆ ಅತ್ತೆ ಮಾವನೂ ಮುದ್ದೆ ತಿಂತಾರೆ ಸೊ ಮಕ್ಕಳಿಗೆ ಒಂದು ಸ್ವಲ್ಪ ಬೆಳಗ್ಗೆ ರೈಸು ಇಲ್ಲ ಚಪಾತಿ ಆ ರೀತಿ ಮಾಡಿಕೊಡ್ತೀನಿ ನಾನು ಅದಕ್ಕೋಸ್ಕರನೇ ಇವತ್ತು ಬೆಳಗ್ಗೆ ಬೇಗ ಮುದ್ದೆ ಮಾಡಿಬಿಟ್ಟು ಕಿಚನ್ ಕ್ಲೀನ್ ಮಾಡೋಣ ಅಂತ ಮಾರ್ನಿಂಗ್ ಎಂಟುವರೆಗೆಲ್ಲ ಅಡುಗೆ ಆಗೋಗಿತ್ತು ಬಸ್ಸಾರು ಮತ್ತು ಪಲ್ಯ ಮುದ್ದೆ ಅನ್ನ ಎಲ್ಲನೂ ನೋಡಿ ಕಿಚನೆಲ್ಲ ಯಾವ ರೀತಿ ಆಗಿದೆ ಎಲ್ಲ ಕ್ಲೀನ್ ಮಾಡೋದ್ರೊಳಗಡೆ ನನಗೆ ಲೇಟ್ ಆಗೋಯ್ತು ಇವತ್ತು ಒಂದು ಸ್ವಲ್ಪ ಬೇರೆ ಕೆಲಸಗಳು ಡೀಪ್ ಕ್ಲೀನಿಂಗ್ ಅದು ಇದು ಹೊರಗಡೆ ಎಲ್ಲ ಸ್ವಲ್ಪ ಕೆಲಸಗಳಿತ್ತು ಹಾಗಾಗಿ ನಾನು ಸ್ವಲ್ಪ ನಿಧಾನವಾಗಿ ಇವತ್ತು ಕೆಲಸ ಮುಗಿಸ್ಕೊಂಡೆ ಆ್ಯಂಡ್ ನೆಕ್ಸ್ಟು ರೂಮ್ ಬಂದು ಆ್ಯಸ್ ಯೂಶ್ವಲ್ ಮಕ್ಕಳು ಕ್ಲೀನ್ ಮಾಡ್ತಾರೆ ನಾನು ಹಾಲು ಅಡುಗೆ ಮನೆ ಈ ಥರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ರೂಮಲ್ಲಿ ಬೆಡ್ ಬೆಡ್ದು ಸ್ಪ್ರೆಡ್ ಕೂಡ ಚೇಂಜ್ ಮಾಡಿದೆ ಬೆಡ್ಶೀಟು ಒಂದು ಚೇಂಜ್ ಇರಲಿ ಅಂತ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋ ಬೆಡ್ ಬೆಡ್ಶೀಟನ್ನೇ ಹಾಕ್ತಿದ್ದಿದ್ದು ಈಗ ಬಂದು ಪಿಂಕಿಶ್ ಆಗಿರಲಿ ಚೆನ್ನಾಗಿ ಒಂದು ಪಾಸಿಟಿವ್ ಆಗಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದು ಮಕ್ಕಳು ಆಡಿಕೊಂಡು ಈಗ ತಾನೇ ಸ್ವಲ್ಪ ಈಚೆ ಆಡ್ ಅಂತ ಮನೆ ಈಚೆಗಡೆನೇ ಆಡ್ತಾ ಇದ್ದಾರೆ ಆ್ಯಂಡ್ ನೆಕ್ಸ್ಟ್ ನಾನು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಚೇಂಜ್ ಇರಲಿ ಅಡುಗೆಗೆ ಅಂತ ಹೇಳಿ ಮೊಟ್ಟೆದು ಗೊಜ್ಜು ಮಾಡೋಣ ಅಂತ ಹೇಳಿ ಮೊಟ್ಟೆದು ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಸ್ವಲ್ಪ ತುರುಬಿಟ್ಟಿದ್ದೀನಿ ಮತ್ತು ಮೊಟ್ಟೆ ನಾಲ್ಕು ಬೇಯಿಸಿಟ್ಟಿದ್ದೀನಿ ಸರಿಯಾಗಿ ಅದು ಓಪನ್ ಮಾಡೋಕ್ಕಾಗಲಿಲ್ಲ ಎಲ್ಲ ಕಿತ್ತೋಗ್ಬಿಡ್ತು ಆ್ಯಂಡ್ ನೆಕ್ಸ್ಟು ಈರುಳ್ಳಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಈ ಪ್ರೊಸೀಜರ್ ಬಂದು ಇಂದ ನನಗೆ ಗೊತ್ತಿರೋದು ಯಾಕಂದರೆ ನಾನಾಗೇನು ಕಲಿತಿರುವಂಥ ರೆಸಿಪಿ ಏನಲ್ಲ ಆಗಿ ಒಂಥರ ಚಿಕನ್ ರೋಸ್ಟ್ ಥರನೇ ಎಗ್ಗನ್ನು ಹಾಕ್ಬಿಟ್ಟು ನಾವು ರೋಸ್ಟ್ ಮಾಡ್ಕೋಬೋದು ಈ ರೆಸಿಪಿ ಬಂದು ತುಂಬ ಈಸಿ ಮತ್ತು ಬೇಗ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಮಕ್ಕಳಿಗೆ ವಾರಕ್ಕೆ ಒಂದೆರಡರಿಂದ ಮೂರು ಸಲ ಈ ರೀತಿ ಮಾಡ್ಕೊಡೋದ್ರಿಂದ ಅವ್ರಿಗೂ ಬರೀ ಮೊಟ್ಟೆ ತಿನ್ನೋದಕ್ಕೆ ಬೇಜಾರು ಆಮ್ಲೆಟ್ ನಮ್ಮ ಮಕ್ಕಳಿಬ್ಬರೂ ತಿನ್ನಲ್ಲ ಸೊ ಹಾಗಾಗಿ ಈ ರೀತಿ ಎಗ್ಗನ್ನು ಬೇಯಿಸಿ ನಾನು ಗ್ರೇವಿ ಟೈಪಲ್ಲಿ ಅವ್ರಿಗೆ ಚಪಾತಿಗೆ ಪೂರಿಗೆ ರೈಸ್ಗೆಲ್ಲ ಕೊಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಈಸಿಯಾಗಿ ಬೇಗ ಆಗುತ್ತೆ ಇದು ಚಪಾತಿಗೆ ಮುದ್ದೆಗೆ ನೀರು ನೀರು ಹಾಗೆ ಮಾಡ್ಕೋಬೇಕು ಬಟ್ ಮುದ್ದೆಗೆ ತಿನ್ನಲ್ಲ ಅನ್ನಕ್ಕೆ ಚಪಾತಿಗೆ ಪೂರಿಗೆ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಎಣ್ಣೆಯಲ್ಲಿ ಇದ್ದೀನಿ ನಾನು ಇದನ್ನು ಕೆಲವರು ಬಾಡಿಸ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಜಾರಲ್ಲಿ ರುಬ್ಬಿ ಕೂಡ ಮಾಡ್ತಾರೆ ಬಟ್ ನಾನು ಹಾಗೇ ಗೊಜ್ಜು ಥರನೇ ಚಿಕನ್ ಗ್ರೇವಿ ಥರನೇ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಅಂತ ಕೂಡ ಹೇಳಿದ್ರು ಮನೇಲಿ ಈಗ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಸಿಡಿದು ಕೈ ಮೇಲೆಲ್ಲ ಇರುತ್ತೆ ಸೊ ಈರುಳ್ಳಿ ರೋಸ್ಟ್ ಆದಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಆಗ ನಿಮಗೆ ಸಿಡಿಯೋದು ಇಲ್ಲ ಅದ್ರ ಫ್ಲೇವರ್ ಕೂಡ ಚೆನ್ನಾಗಿ ಹಾಗೆ ಉಳಿದಿರುತ್ತೆ ಈ ಎಣ್ಣೆಯಲ್ಲಿ ಡೈರೆಕ್ಟಾಗಿ ಹಾಕಿ ಹಾಕಿದ ತಕ್ಷಣ ರೋಸ್ಟ್ ಆಗಿಬಿಟ್ಟು ಗರ್ಗರಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈಗ ಒಂದರಿಂದ ಎರಡು ಈರುಳ್ಳಿ ಇದು ಬಂದು ನಾಲ್ಕು ಜನಕ್ಕೆ ಒನ್ ಟೈಮ್ಗೆ ಮಾಡ್ತಾ ಇರೋದು ನಾನು ನಿಮಗೆ ಬೇಕು ಅಂದರೆ ಕ್ವಾಂಟಿಟಿಯನ್ನು ಹೆಚ್ಚು ಮಾಡ್ಕೋಬೋದು ಈಗ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ನಾನು ನೆಕ್ಸ್ಟ್ ಐಟಮ್ಮು ಅರಶಿಣ ಪುಡಿ ಹಾಕಬೇಕು ಮತ್ತು ಉಪ್ಪು ಹಾಕಬೇಕು ಅದನ್ನೆಲ್ಲ ನಿಧಾನವಾಗಿ ಹಾಕ್ಕೊಳ್ಳೋಣ ಅಂತೇಳಿ ರೋಸ್ಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಉಪ್ಪು ಹಾಕಿದ ತಕ್ಷಣವೇ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಕುಕ್ಕಾಗುತ್ತೆ ಸೊ ಇದು ಕುಕ್ ಹಾಕ್ತಿದ್ದಂಗೆ ನೀವು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಅರ್ಶಿಣ ಪುಡಿಯನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಆ್ಯಂಡ್ ನೆಕ್ಸ್ಟು ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಹಸೆ ವಾಸನೆ ಹೋಗೋವರೆಗೂ ರೋಸ್ಟ್ ಆಗಲಿ ನಾನೇನು ಮಾಡ್ತೀನಿ ಅಂತಂದರೆ ಇದು ಯಾವಾಗಲೂ ಮಾಡೋದಿಲ್ಲ ಒಂದು ಸಲ ಇಲ್ಲ ಎರಡು ಸಲ ಈ ರೀತಿ ರೆಸಿಪಿ ಮಾಡ್ತೀನಿ ಮೊಟ್ಟೆ ಇರುತ್ತೆ ಮನೇಲಿ ನಾಟಿ ಮೊಟ್ಟೆ ಮನೆ ಹತ್ರನೇ ಬರ್ತಾರೆ ಅವರು ಸೊ ಅದು ನಮಗೆ ಐದು ರೂಪಾಯಿ ಇಲ್ಲ ಆರು ರೂಪಾಯಿ ಒಂದು ಮೊಟ್ಟೆ ಸಿಗುತ್ತೆ ಮನೆ ಹತ್ರನೇ ಒಂದು ದಿವ್ಸ ನಾನು ಒಂದು ಇಪ್ಪತ್ತು ಮೂವತ್ತು ತೆಗೆದಿಟ್ಕೊಂಡು ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋತೀನಿ ಬೇಕು ಅನ್ನೋವಾಗ ಬೇಯಿಸಿಟ್ಕೊಳ್ಳೋದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ರೋಸ್ಟ್ ಮಾಡಿದೆ ಈ ಟೈಮಲ್ಲಿ ನಾವು ಧನಿಯಾ ಪೌಡರನ್ನೇ ಹಾಕ್ಕೋಬೇಕು ಸಾಂಬಾರು ಪೌಡ್ರ್ ಹಾಕಿದ್ರೆ ಶುಂಠಿ ಹಾಕಿರೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಧನಿಯಾ ಪೌಡ್ರು ಒಂದರಿಂದ ಎರಡು ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೀವು ಬರೀ ಧನಿಯಾ ಪೌಡ್ರೇ ಇದೆ ಅಂದರೆ ಬರೀ ಧನಿಯಾ ಪೌಡ್ರು ಎರಡು ಸ್ಪೂನು ಒಂದು ಸ್ಪೂನು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ಳಿ ನಾನು ಬಂದು ಎರಡು ಮಿಕ್ಸ್ ಮಾಡಿ ಮಿಲ್ಲಲ್ಲಿ ಕೊಟ್ಟು ಒಡಿಸಿರೋದು ಸೊ ಹಾಗಾಗಿ ಮೊನ್ನೆ ಕೂಡ ರೆಸಿಪಿ ಶೇರ್ ಮಾಡಿದ್ದೀನಿ ನಿಮಗೆ ಪೌಡ್ರದ್ದು ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಈಗ ನಾನು ಧನಿಯಾ ಪೌಡ್ರ್ ಹಾಕಿ ಲೈಟಾಗಿ ಅದು ಅರೋಮ್ ಇದಕ್ಕೆಲ್ಲ ಮಿಕ್ಸ್ ಆಗೋ ರೀತಿ ಬಿಟ್ಟು ಈಗ ಒಂದು ಅರ್ಧ ಲೋಟ ನೀರು ಹಾಕ್ಬಿಟ್ಟೆ ಇದು ಚೆನ್ನಾಗಿ ಕುಕ್ ಆದಮೇಲೆ ನಾವು ಮೊಟ್ಟೆಯನ್ನು ಹಾಕಿ ಬೆರೆಸ್ಕೋಬೇಕು ಈಗ ಒಂದು ಎರಡು ನಿಮಿಷ ತಟ್ಟೆಯನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ ನೋಡಿ ನೀರು ಕಡಿಮೆ ಆಗಿ ಎಣ್ಣೆಯೆಲ್ಲ ಮೇಲೆ ತೇಲ್ತಾ ಇದೆ ಈ ಟೈಮಲ್ಲಿ ನಾವು ಬೇಯಿಸಿರೋ ಮೊಟ್ಟೆಗಳನ್ನು ಕಟ್ ಮಾಡಿ ಕೂಡ ಹಾಕ್ಕೊಬೋದು ಇಲ್ಲ ಬೇಡ ಅಂತಂದರೆ ನೀವು ಹಾಗೆ ಕೂಡ ಹಾಕ್ಕೊಳ್ಳಿ ಇಲ್ಲ ಮೊಟ್ಟೆಯಲ್ಲಿ ಫ್ಲೇವರ್ ಇಳಿಬೇಕು ಅಂದರೆ ಅಲ್ಲಲ್ಲೆಲ್ಲ ಒಂದು ಸ್ವಲ್ಪ ಕಟ್ ಮಾಡಿ ಬೇಕಾದರೂ ಹಾಕ್ಕೋಬೋದು ಅಷ್ಟೇ ರೆಸಿಪಿ ತುಂಬ ಈಸಿ ಇದು ಇದನ್ನು ಈ ರೀತಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗೂ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಡಿಫ್ರೆಂಟಾಗಿ ನೀವು ಒಂದು ಸಲ ಇದನ್ನು ಮಾಡಿ ನೋಡಿ ಇವಾಗಲೂ ಕೂಡ ಒಂದು ಸ್ವಲ್ಪ ತಟ್ಟೆಯನ್ನು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಲಾಸ್ಟ್ ಫೈನಲ್ ಟಚ್ ಬಂದು ಕಸೂತಿ ಮೇತಿ ಅಂತ ಹೇಳ್ತಾರಲ್ವ ಅಂದರೆ ಒಣಗಿರೋ ಮೆಂತ್ಯ ಎಲೆ ಅದನ್ನು ಒಂದು ಸ್ವಲ್ಪ ನೀವು ಕೈಯಲ್ಲಿ ರೀತಿ ಜಜ್ ಪುಡಿ ಮಾಡಿಕೊಂಡು ಒಂದು ಸ್ವಲ್ಪ ಹಾಕಿ ಒಂದು ಒಂದು ನಿಮಿಷ ಬೇಯಿಸ್ಬಿಟ್ಟು ತಟ್ಟೆ ಮುಚ್ಚಿ ಅಷ್ಟೇ ಸಾಕು ನೀವು ಹಸೇದು ಹಾಕ್ಕೋಬೋದಾ ಮೆಂತ್ಯ ಸೊಪ್ಪು ಅಂದರೆ ಈ ಟೇಸ್ಟ್ ಕೊಡೋಲ್ಲ ಅದು ಒಣಗಿರೋದನ್ನೇ ಹಾಕಬೇಕು ಅದಕ್ಕೋಸ್ಕರ ಇದು ಒಂಥರ ರೆಸ್ಟೋರೆಂಟ್ ಫೀಲಿಂಗ್ ಕೊಡುತ್ತೆ ರೆಸ್ಟೋರೆಂಟ್ ಅಲ್ಲಿ ಜಾಸ್ತಿ ಕಸೂತಿ ಮೆತಿಯನ್ನು ಬಳಸ್ತಾರೆ ಸೊ ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಇದನ್ನ ಹಾಕ್ತೀನಿ ಈ ರೀತಿ ಚಿಕನ್ಗೆ ಕಬಾಬ್ಗೆ ಮತ್ತು ಈ ಮೊಟ್ಟೆದು ನಾವೇನು ಮಾಡ್ತೀವೋ ಅದಕ್ಕೆಲ್ಲ ಈ ತರ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿ ಆಯ್ತು

ಒಂದೇ ಆಗಿ ನಾನು ಹೇಳ್ಕೊಂಡು ಕೊಡಕ್ಕೆ ನೋಡ್ರೆ ಆದ್ರೆ ಇವನು ಒಂದು ಸ್ಟೆಪ್ ಇಲ್ದಿರಾ ಆಗಲೇ ಸ್ಟಾರ್ಟಿಂಗ್ ಸ್ಟೆಪ್ ಆಗ ಫೈನಲ್ ಸ್ಟೆಪ್ ಹೋಗ್ಬಿಟ್ಟ ನಂಗೆ ಆಚರಿಯಾಗೋಯ್ತು ಖುಷಿ ಡ್ರಾಯಿಂಗ್ ಅಲ್ಲ ಅಬ್ದುಲ್ ಕಲಾಮ ಮಕ್ಕಳು ಇಬ್ಬರೂ ಮನೆ ಮೇಲೆ ಆಟಾಡಬೇಕು ಅಂದರು ಈಗ ಕೊರೋನಾ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಹೊರಗಡೆ ಎಲ್ಲೂ ಕರ್ಕೊಂಡೋಗಲ್ಲ ನಾನು ಮನೆ ಮೇಲೆ ಕರ್ಕೊಂಬಂದ್ಬಿಡ್ತೀನಿ ಒಂದು ಐದುವರೆ ಆರು ಗಂಟೆ ಹಂಗೆ ಕರ್ಕೊಂಬಂದರೆ ಒಂದು ಏಳು ಗಂಟೆ ಕತ್ಲಾಗೋವರೆಗೂ ಓಡಿಸ್ಬಿಟ್ಟು ಮಕ್ಕಳು ಸೈಕಲ್ನ ಮನೆಗೆ ಕರ್ಕೊಂಡೋಗೋದು ಒಂಥರ ಮಕ್ಳಿಗೂ ಆಡ್ದಂಗೆ ಅನ್ಸುತ್ತಲ್ವ ಅದಕ್ಕೆ ನೋಡಿ ಮೊನ್ನೆ ಮೆಂತ್ಯ ಸೊಪ್ಪು ಹಾಕಿದೆ ಅನ್ನಲ್ವ ನೋಡಿ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಇನ್ನೊಂದು ಎರಡು ಮೂರು ಒಂದು ವಾರ ಅನ್ಸ್ ಅಂದ್ಕೊಳ್ತೀನಿ ಒಂದು ವಾರದಲ್ಲೆಲ್ಲ ಕಿತ್ಕೊಳ್ಳೋ ಅಷ್ಟು ಮಟ್ಟಿಗೆ ಅದು ಬೆಳೆದ್ಬಿಡುತ್ತೆ ಎಲೆ ಎಲ್ಲ ಕಿತ್ಕೊಂಡು ಸಾಂಬಾರ್ಗೆ ಹಾಕೋ ಅಷ್ಟು ಮಟ್ಟಿಗೆ ಬಿಡುತ್ತೆ ತುಂಬ ಬೇಗ ಗ್ರೋ ಆಗುತ್ತೆ ನಾವಿದನ್ನು ಒಳ್ಳೊಳ್ಳೆ ರೀತಿಯಲ್ಲಿ ಪಲ್ಯಕ್ಕೆ ವೆಜ್ಗೆ ವೆಜ್ ಸಾಂಬಾರಿಗೆ ಎಲ್ಲದಕ್ಕೂ ಬಳಸಿದ್ರೆ ತುಂಬ ಟೇಸ್ಟಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಇದು ಈರುಳ್ಳಿ ಕೂಡ ಹೊಸ್ದಾಗು ಇಟ್ಟಿರೋದು ಚೆನ್ನಾಗಿ ಅದು ಹೂವು ಅದರದ್ದು ಎಲೆ ಕೂಡ ಗ್ರೋತ್ ಆಗ್ತಾ ಇದೆ ಇದು ಕೂಡ ಸಾಂಬಾರ್ಗೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಗಳಲ್ಲೂ ಪಾಟ್ ಆ ರೀತಿ ಏನಾದರೂ ವೇಸ್ಟ್ ಆಗಿದೆ ಅಂದರೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ಜಸ್ಟ್ ಶೋ ಗಿಡಗಳು ನೆಡೋದು ಬದಲು ವೆಜಿಟೇಬಲ್ಸ್ ಮನೆಯಲ್ಲೇ ಕೂಡ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಟೇಕ್ ಕೇರ್ ಬ ಬಾಯ್